ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿರುವ ಮಾಹಿತಿ ಯಾವ್ದಪ್ಪ ಅಂತಂದ್ರೆ, ಕಟ್ಟಡ ಕಾರ್ಮಿಕರು ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರಿಗೆ ಒಂದು ಉಪಯುಕ್ತವಾದಂತಹ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದೀನಿ. ಹೌದು ಫ್ರೆಂಡ್ಸ್, ಯಾರು ಕಟ್ಟಡ ಕಾರ್ಮಿಕ ಕಾರ್ಡ್ ಅಥವಾ ಲೇಬರ್ ಕಾರ್ಡ್ ಅನ್ನ ಮಾಡಿಸಿರ್ತಾರೆ ಅಂತವ್ರಿಗೆ ಈ ಒಂದು ವಿಡಿಯೋ ಏನಿದೆ ಬಹಳಷ್ಟು ಉಪಯುಕ್ತವಾಗುತ್ತೆ. ಅಂದ್ರೆ ನಿಮಗೆ ಗೊತ್ತಿರ್ಬೋದು, ಯಾರು ಕಾರ್ಮಿಕ ಕಾರ್ಡ್ ಅಥವಾ ಲೇಬರ್ ಕಾರ್ಡ್ ಅನ್ನ ಮಾಡಿಸಿರ್ತಾರೆ ಅಂತವ್ರಿಗೆ ಬಹಳಷ್ಟು ಸೌಲಭ್ಯಗಳು ಈ ಒಂದು ಕಾರ್ಮಿಕ ಮಂಡಳಿ ಕಡೆಯಿಂದ ಸಿಗುತ್ತೆ. ಅಂದ್ರೆ ಈ ಒಂದು ಕಾರ್ಮಿಕರಿಗೆ ಈ ಒಂದು ಸೌಲಭ್ಯಗಳನ್ನ ಹೇಗೆ ಪಡಿಬೇಕು, ಅಂದ್ರೆ ಈ ಒಂದು ಸೌಲಭ್ಯಗಳನ್ನ ಪಡೆಯೋದಕ್ಕೆ ಅರ್ಜಿ ಸಲ್ಲಿಸಕ್ಕೆ ಎಷ್ಟು ದಿನಗಳ ಕಾಲಾವಧಿ ಇರುತ್ತೆ, ಕಾಲಮಿತಿ ಎಷ್ಟು ಇರುತ್ತೆ, ಯಾವಾಗ ಅರ್ಜಿ ಸಲ್ಲಿಸಬೇಕು, ಅರ್ಜಿಯನ್ನು ಸಲ್ಲಿಸಕ್ಕೆ ಇಲ್ಲಿ ಎಷ್ಟು ಕಾಲಾವಕಾಶ ಇರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಗೊತ್ತಿರೋದಿಲ್ಲ. ಸೊ ಈ ರೀತಿ ಇದ್ದಾಗ ಕಾರ್ಮಿಕರಿಗೆ ಸೌಲಭ್ಯಗಳನ್ನು ಪಡೆಯುವಲ್ಲಿ ಬಹಳಷ್ಟು ತೊಂದರೆಗಳು ಆಗ್ತಿರ್ತವೆ. ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಅಂದ್ರೆ ಕಟ್ಟಡ ಕಾರ್ಮಿಕ ಕಾರ್ಡ್ ಅಥವಾ ಲೇಬರ್ ಕಾರ್ಡ್ ಅನ್ನ ಯಾರು ಮಾಡಿಸಿರ್ತಾರೆ ಅಂತವರು ಸೌಲಭ್ಯಗಳನ್ನ, ಅಂದ್ರೆ ಕಾರ್ಮಿಕ ಮಂಡಳಿ ಕಡೆಯಿಂದ ಸಿಗುವಂತ ಸೌಲಭ್ಯಗಳನ್ನ ಪಡೆಯುವುದು ಹೇಗೆ, ಆ ಒಂದು ಸೌಲಭ್ಯಗಳನ್ನ ಪಡಿಬೇಕಾದ್ರೆ ಯಾವಾಗ ಅರ್ಜಿ ಸಲ್ಲಿಸಬೇಕು, ಅದಕ್ಕೆ ಎಷ್ಟು ಕಾಲಮಿತಿ ಇರುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಡೀಟೇಲ್ಸ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ರೆಡ್ ಬಟನ್ ಅಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ನಂತರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಈ ಒಂದು ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿಗೆ ಸಂಬಂಧಪಟ್ಟಂತ ಅಫಿಷಿಯಲ್ ವೆಬ್ಸೈಟ್ ಅನ್ನ ಓಪನ್ ಮಾಡ್ಕೊಳ್ಳಿ. ಇದರ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಅಲ್ಲಿಂದ ನೀವು ಡೈರೆಕ್ಟ್ ಆಗಿ ಓಪನ್ ಮಾಡ್ಕೊಂಡು ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಡೀಟೇಲ್ಸ್ ನ ನೀವು ಕೂಡ ತಿಳ್ಕೊಬಹುದು. ಫ್ರೆಂಡ್ಸ್, ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಅನ್ನ ಓಪನ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಿರ್ಬೋದು, ಕೆಳಗಡೆ ಬರಬೇಕಾಗುತ್ತೆ. ಇಲ್ಲಿ ಕೆಳಗಡೆ ಬಂದ್ರೆ ನಿಮ್ಗೆ ಸೇವೆಗಳು ಮತ್ತು ಯೋಜನೆಗಳಂತ ಒಂದು ಆಪ್ಷನ್ ಇದೆ. ಇದರಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲಿ ಕೆಳಗಡೆ ಬರಬೇಕು. ಇನ್ನು ನೀವು ಇಲ್ಲಿ ಕೆಳಗಡೆ ಬಂದ್ರೆ ನಿಮ್ಗೆ ಒಂದು ಆಪ್ಷನ್ ಇದೆ ಫ್ರೆಂಡ್ಸ್, ಇಲ್ಲಿ ಹಕ್ಕು ಸಾಧನ ಅರ್ಜಿಗಳನ್ನು ಸಲ್ಲಿಸಲು ಇರುವಂತಹ ಕಾಲಮಿತಿ ಅಂತ ಒಂದು ಆಪ್ಷನ್ ಇದೆ. ಜಸ್ಟ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಅಂದ್ರೆ ಇಲ್ಲಿ ಸೇವೆಗಳನ್ನ ಪಡೆಯೋದಕ್ಕೆ ಇರುವಂತಹ ಕಾಲಮಿತಿ, ಎಲ್ಲ ಸೌಲಭ್ಯಗಳ ಪಡೆಯೋದಕ್ಕೆ ಕಾಲಮಿತಿ ಎಷ್ಟಿರುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಡೀಟೇಲ್ಸ್ ಕೊಡಲಾಗಿದೆ. ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್, ನಿಮಗೆ ಹಕ್ಕು ಸಾಧನ ಅರ್ಜಿಗಳನ್ನು ಸಲ್ಲಿಸಲು ಇರುವಂತಹ ಕಾಲಮಿತಿ. ಹೌದು ಫ್ರೆಂಡ್ಸ್, ಯಾವ್ಯಾವ ಸೌಲಭ್ಯಗಳನ್ನ ಪಡೆಯೋದಕ್ಕೆ ಯಾವಾಗ ಅರ್ಜಿ ಸಲ್ಲಿಸಬೇಕು, ಅದಕ್ಕೆ ಎಷ್ಟು ಕಾಲಮಿತಿ ಇರುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ನೀವು ಡೀಟೇಲ್ಸ್ ನೀವು ತಿಳ್ಕೊಂಡಿದ್ರೆ ಇದರ ಸೌಲಭ್ಯದ ಒಂದು ಲಾಭವನ್ನ ನೀವು ಪಡಿಬಹುದು. ಅಂದ್ರೆ ಇಲ್ಲಿ ಎಲ್ಲಾ ಸೌಲಭ್ಯಗಳ ಡೀಟೇಲ್ಸ್ ಕೊಡಲಾಗಿದೆ. ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಕಟ್ಟಡ ಕಾರ್ಮಿಕ ಕಾರ್ಡ್ ಅಥವಾ ಲೇಬರ್ ಕಾರ್ಡ್ ಅನ್ನ ಮಾಡಿಸೋದ್ರಿಂದ ಬೇರೆ ಬೇರೆ ರೀತಿಯ ನಾನಾ ರೀತಿಯ ಸೌಲಭ್ಯಗಳು ಒಂದು ಕಾರ್ಮಿಕರಿಗೆ ಸಿಗ್ತವೆ. ಅದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಅಂದ್ರೆ ಸೌಲಭ್ಯಗಳನ್ನ ಪಡೆಯೋದಕ್ಕೆ ಇರುವಂತಹ ಕಾಲಮಿತಿ ಎಷ್ಟು, ಯಾವಾಗ ಈ ಸೌಲಭ್ಯಗಳನ್ನ ನೀವು ಯಾವ ರೀತಿ ಪಡಿಬೇಕು ಅನ್ನೋದ್ರ ಬಗ್ಗೆ ಒಂದೊಂದಾಗಿ ಡೀಟೇಲ್ಸ್ ನಾನು ನಿಮ್ಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಮೊದಲನೇದಾಗಿ ನಿಮ್ಗೆ ಕಾರ್ಮಿಕ ಕಾರ್ಡ್ ಅಥವಾ ಲೇಬರ್ ಕಾರ್ಡ್ ಅನ್ನ ಮಾಡಿಸಿದಂತವರಿಗೆ ಪಿಂಚಣಿ ಸೌಲಭ್ಯ ಸಿಗೋದು ನಿಮ್ಗೆ ಗೊತ್ತಿರುವಂತದ್ದು. ಅಂದ್ರೆ ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್, ನಿಮ್ಗೆ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡಲಾಗಿದೆ. ಪಿಂಚಣಿ ಸೌಲಭ್ಯ ಅಂದ್ರೆ ಕಾರ್ಮಿಕರು ಪಿಂಚಣಿ ಸೌಲಭ್ಯವನ್ನ ಪಡಿಬೇಕಾದ್ರೆ ಯಾವಾಗ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬೇಕು, ಯಾವಾಗ ಅರ್ಜಿಯನ್ನ ಸಲ್ಲಿಸಿದ್ರೆ ನಿಮ್ಗೆ ಈ ಒಂದು ಪಿಂಚಣಿ ಸೌಲಭ್ಯ ಸಿಗುತ್ತೆ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಳ್ಳಿ. ಅಂದ್ರೆ ಇಲ್ಲಿ ಕಾರ್ಮಿಕ ಕಾರ್ಡ್ ಅನ್ನ ಮಾಡಿಸಿದಂತ ಕಾರ್ಮಿಕ ಏನಿರ್ತಾನೆ, 60 ವರ್ಷ ದಾಟಿದ ನಂತರ, ಅಂದ್ರೆ 60 ವರ್ಷ ದಾಟಿ ಅಥವಾ ಮತ್ತೆ 6 ತಿಂಗಳ ಟೈಮ್ ಇರುತ್ತೆ ನಿಮ್ಗೆ, ಆ ಒಂದು 60 ವರ್ಷ ದಾಟಿದ ಮೇಲೆ 6 ತಿಂಗಳ ಒಳಗಡೆಗಾಗಿ, 60 ವರ್ಷದ ಮೇಲೆ 6 ತಿಂಗಳ ಒಳಗಡೆಗಾಗಿ ಈ ಒಂದು ಕಾರ್ಮಿಕ ಏನಿರ್ತಾನೆ ಪಿಂಚಣಿ ಸೌಲಭ್ಯವನ್ನು ಪಡೆಯೋದಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು. ಅದ್ರ ಜೊತೆಗೆ ಇನ್ನೊಂದು ಕೂಡ ನೋಡ್ತಿರ್ಬೋದು ಇಲ್ಲಿ, ಅಂದ್ರೆ 60 ವರ್ಷ ತುಂಬುವಕ್ಕಿನ ಮುಂಚಿತವಾಗಿ, ಅಂದ್ರೆ ಇನ್ನು 3 ತಿಂಗಳ ಇರುತ್ತಪ್ಪ 60 ವರ್ಷ ತುಂಬುವಕ್ಕಿನ ಮುಂಚಿತವಾಗಿ, ಅವಾಗೇ ಅರ್ಜಿಯನ್ನ ಸಲ್ಲಿಸೋಕೆ ಅವಕಾಶ ಇರುತ್ತೆ. ಅಂದ್ರೆ 60 ವರ್ಷ ತುಂಬುವ ಮುಂಚಿತವಾಗಿ, ಅಂದ್ರೆ 3 ತಿಂಗಳ ಮುಂಚಿತವಾಗಿ ಅರ್ಜಿಯನ್ನ ಸಲ್ಲಿಸಬಹುದು. ಮತ್ತೆ ಎಲ್ಲಿವರೆಗೆ ನಿಮ್ಗೆ ಕಾಲಾವಕಾಶ ಇರುತ್ತೆ ಅಂದ್ರೆ 60 ವರ್ಷ ದಾಟಿ ಅಥವಾ ಮೇಲೆ 6 ತಿಂಗಳ ಆಗುವವರೆಗೆ ನಿಮ್ಗೆ ಕಾಲಾವಕಾಶ ಇರುತ್ತೆ. ಅಂದ್ರೆ ಟೋಟಲ್ ಆಗಿ ನಿಮ್ಗೆ 9 ತಿಂಗಳ ಕಾಲಾವಕಾಶ ಇಲ್ಲಿ ಇರುತ್ತೆ ಪಿಂಚಣಿ ಸೌಲಭ್ಯಕ್ಕೆ ನೀವು ಅರ್ಜಿಯನ್ನ ಸಲ್ಲಿಸೋಕೆ. ಇದನ್ನ ನೀವು ನೆನಪಿನಲ್ಲಿ ಇಟ್ಕೊಂಡಿರ್ಬೇಕು. ಇನ್ನು ಎರಡನೇದು ದುರ್ಬಲತೆ ಪಿಂಚಣಿ ಅಂತ ಈ ಒಂದು ಕಟ್ಟಡ ಕಾರ್ಮಿಕ ಕಾರ್ಡ್ ಅಥವಾ ಲೇಬರ್ ಕಾರ್ಡ್ ಅನ್ನ ಮಾಡಿಸಿದಂತವ್ರಿಗೆ ನೀಡಲಾಗುತ್ತೆ. ಈ ವಿಚಾರ ಕೂಡ ನಿಮ್ಗೆ ಗೊತ್ತಿರುವಂತದ್ದು. ಅಂದ್ರೆ ದುರ್ಬಲತೆ ಪಿಂಚಣಿ ಅಂತಂದ್ರೆ ನಿಮ್ಗೆ ಗೊತ್ತಿರೋ ಫ್ರೆಂಡ್ಸ್, ಗೊತ್ತಿರ್ಬೋದು ಫ್ರೆಂಡ್ಸ್, ನಿಮ್ಗೆ ಕಟ್ಟಡ ಕಾರ್ಮಿಕರು ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರು ಏನ್ ಕೆಲಸ ಹೋದಂತ ಸಂದರ್ಭದಲ್ಲಿ ಯಾವುದೇ ಒಂದು ಅಪಘಾತ ಆಗಿ ಕೈಯೋ ಕಾಲೋ ಅಥವಾ ಕಣ್ಣು ಈ ರೀತಿಯಾಗಿ ಒಂದು ದುರ್ಬಲತೆಯನ್ನ ಹೊಂದಿದ್ರೆ ಅಂತ ಒಂದು ಸಂದರ್ಭದಲ್ಲಿ ಆ ಒಂದು ದುರ್ಬಲತೆ ಪಿಂಚಣಿ ಪಡಿಬೇಕಾದ್ರೆ ಯಾವಾಗ ಅರ್ಜಿಯನ್ನ ಸಲ್ಲಿಸಬೇಕು. ಈಗ ಸಡನ್ ಆಗಿ ಅಪಘಾತ ಆಯ್ತಪ್ಪ ಅಂತ ಸಂದರ್ಭದಲ್ಲಿ ನೀವು ಅಪಘಾತ ಆದ್ಮೇಲೆ ನಿಮ್ಗೆ ಎಷ್ಟು ದಿನ ಕಾಲಾವಕಾಶ ಇರುತ್ತೆ, ಆ ಒಂದು ದುರ್ಬಲತೆ ಪಿಂಚಣಿಯನ್ನ ಪಡೆಯೋದಕ್ಕೆ ಅರ್ಜಿ ಸಲ್ಲಿಸೋಕೆ ಎಷ್ಟು ಕಾಲಾವಕಾಶ ಇರುತ್ತೆ ಅನ್ನೋದ್ರ ಬಗ್ಗೆ ಕೊಡಲಾಗಿದೆ. ಅಂದ್ರೆ ಯಾವುದೇ ಒಬ್ಬ ಕಾರ್ಮಿಕರಿಗೆ ಒಂದು ಅಪಘಾತ ಆಗಿ ದುರ್ಬಲತೆಯನ್ನ ಹೊಂದಿದ್ರೆ ಅಂತ ವ್ಯಕ್ತಿ ಏನಿರ್ತಾನೆ, ಅಪಘಾತ ಆದ ದಿನದಿಂದ
ಆರು ತಿಂಗಳ ಒಳಗೆ ನಿಮಗೆ ಕಾಲಾವಕಾಶ ಇರುತ್ತೆ. ಅಂದ್ರೆ ಅದು ಯಾವಾಗ ಅಪಘಾತ ಆಗಿರುತ್ತೆ ಅಲ್ಲಿಂದ ಆರು ತಿಂಗಳ ಒಳಗಡೆಗಾಗಿ ಈ ಒಂದು ದುರ್ಬಲತೆ ಪಿಂಚಣಿಗೆ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಇದೊಂದು ಫ್ರೆಂಡ್ಸ್ ನಿಮಗೆ. ಮತ್ತೆ ಇನ್ನೊಂದು ನಿಮಗೆ ಗೊತ್ತಿರ್ಬೋದು, ಹೆರಿಗೆ ಸೌಲಭ್ಯ ಅಂತ ಒಂದು ಕಟ್ಟಡ ಕಾರ್ಮಿಕ ಕಾರ್ಡ್ ಅಥವಾ ಲೇಬರ್ ಕಾರ್ಡ್ ಅನ್ನ ಮಾಡಿಸಿದಂತವ್ರಿಗೆ ಹೆರಿಗೆ ಸೌಲಭ್ಯ ಅಂತ ಕೊಡ್ತಾರೆ. ಅಂದ್ರೆ ಹೆಣ್ಮಕ್ಳು ಈ ಒಂದು ಕಾರ್ಮಿಕ ಕಾರ್ಡ್ ಅಥವಾ ಲೇಬರ್ ಕಾರ್ಡ್ ಅನ್ನ ಮಾಡಿಸಿದ್ರೆ ಅವ್ರಿಗೆ ಹೆರಿಗೆ ಸೌಲಭ್ಯ ಅಂತ ಕೊಡ್ತಾರೆ. ಅಂದ್ರೆ ಹೆರಿಗೆ ಸೌಲಭ್ಯ ಅಂತಂದ್ರೆ ಇಲ್ಲಿ ಏನು ಹೆರಿಗೆ ಆದ್ಮೇಲೆ ಎಷ್ಟು ದಿನಗಳ ಒಳಗಾಗಿ ಈ ಒಂದು ಸೌಲಭ್ಯವನ್ನು ಪಡೆಯೋದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಅಂದ್ರೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ. ಅಂದ್ರೆ ಹೆಣ್ಮಕ್ಳು ಹೆರಿಗೆ ಆದ ನಂತರ ಆರು ತಿಂಗಳ ಕಾಲಾವಕಾಶ ಇರುತ್ತೆ. ಆ ಒಂದು ಆರು ತಿಂಗಳ ಒಳಗಡೆಗಾಗಿ ಈ ಒಂದು ಹೆರಿಗೆ ಸೌಲಭ್ಯವನ್ನು ಪಡೆಯೋದಕ್ಕೆ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಇನ್ನು ಅದ್ರ ಜೊತೆಗೆ ನಿಮಗೆ ಗೊತ್ತಿರ್ಬೋದು, ಕಾರ್ಮಿಕ ಅಂದ್ರೆ ಕಟ್ಟಡ ಕಾರ್ಮಿಕ ಕಾರ್ಡ್ ಅಥವಾ ಲೇಬರ್ ಕಾರ್ಡ್ ಅನ್ನ ಮಾಡಿಸಿದಂತ ವ್ಯಕ್ತಿ ಏನಾದ್ರೂ ಮರಣ ಹೊಂದಿದ್ರೆ ಅಂತ ಸಂದರ್ಭದಲ್ಲಿ ಆ ಒಂದು ಮರಣ ಹೊಂದಿದಂತ ಕಾರ್ಮಿಕನಿಗೆ ಅಂತ್ಯಕ್ರಿಯಾ ವೆಚ್ಚ ಅಂತ ಕೊಡ್ತಾರೆ. ಅಂದ್ರೆ ಅಂತ್ಯಕ್ರಿಯೆ ಮಾಡೋದಕ್ಕೆ ಧನ ಸಹಾಯವನ್ನ ಮಾಡ್ತಾರೆ. ಅಂದ್ರೆ ಇಲ್ಲಿ ಕಾರ್ಮಿಕ ಕಾರ್ಡ್ ಅನ್ನ ಮಾಡಿಸಿದಂತ ವ್ಯಕ್ತಿ ಏನಾದ್ರೂ ಮರಣ ಹೊಂದಿದ್ರೆ ಅಂತ ಸಂದರ್ಭದಲ್ಲಿ ಒಂದು ವರ್ಷ ಟೈಮ್ ಇರುತ್ತೆ ಫ್ರೆಂಡ್ಸ್. ಅಂದ್ರೆ ಕಾರ್ಮಿಕ ಮರಣ ಹೊಂದಿ ಒಂದು ವರ್ಷದ ಒಳಗಡೆಗಾಗಿ ಈ ಒಂದು ಅಂತ್ಯಕ್ರಿಯೆ ವೆಚ್ಚದ ಧನ ಸಹಾಯವನ್ನ ಪಡೆಯೋದಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು. ಇದು ಕೂಡ ನೀವು ನೆನಪಿನಲ್ಲಿ ಇಟ್ಕೊಂಡಿರ್ಬೇಕು. ಇನ್ನು ಅದ್ರ ಜೊತೆಗೆ ಕಾರ್ಮಿಕ ಕಾರ್ಡ್ ಅನ್ನ ಮಾಡಿಸಿದಂತ ಮಕ್ಕಳಿಗೆ, ಅಂದ್ರೆ ಕಾರ್ಮಿಕ ಕಾರ್ಡ್ ಯಾರು ಮಾಡಿಸಿರ್ತಾರೆ ಅವರ ಒಂದು ಇಬ್ಬರ ಮಕ್ಕಳಿಗೆ ಸ್ಕಾಲರ್ಶಿಪ್ ಅನ್ನ ನೀಡ್ತಾರೆ. ಅದು ಕೂಡ ನಿಮಗೆ ಗೊತ್ತಿರುವಂಥದ್ದು. ಅಂದ್ರೆ ಈ ಒಂದು ಕಾರ್ಮಿಕರ ಮಕ್ಕಳಿಗೆ ಏನು ಸ್ಕಾಲರ್ಶಿಪ್ ನ ಹಣವನ್ನ ಪಡೆಯೋದಕ್ಕೆ ಯಾವಾಗ ಅರ್ಜಿ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಡೀಟೇಲ್ಸ್ ನ ಕೊಡಲಾಗಿದೆ. ಅಂದ್ರೆ ಈಗ ಕಾರ್ಮಿಕ ಮಕ್ಕಳು ಏನಿರ್ತಾರೆ, ಈ ವರ್ಷದ ಒಂದು ಎಜುಕೇಶನ್ ಗೆ ಅಡ್ಮಿಷನ್ ಅನ್ನ ಮಾಡಿಸಿರ್ತಾರೆ. ಅಡ್ಮಿಷನ್ ಮಾಡಿಸಿ ಆರು ತಿಂಗಳ ಒಳಗಡೆಗಾಗಿ ಈ ಒಂದು ಶೈಕ್ಷಣಿಕ ಧನ ಸಹಾಯವನ್ನ ಪಡೆಯೋದಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು. ಅಂದ್ರೆ ಅಡ್ಮಿಷನ್ ಮಾಡಿಸಿ ಆರು ತಿಂಗಳ ಒಳಗಡೆಗಾಗಿ ಸ್ಕಾಲರ್ಶಿಪ್ ನ ಹಣವನ್ನ ಪಡೆಯೋದಕ್ಕೆ ಕಾರ್ಮಿಕರ ಮಕ್ಕಳು ಏನಿರ್ತಾರೆ ಅವರು ಅರ್ಜಿಯನ್ನ ಸಲ್ಲಿಸಬಹುದು. ಇದು ಒಂದು ನೆನಪಿನಲ್ಲಿ ಇಟ್ಕೊಳ್ಬೇಕು ನೀವು. ಅದ್ರ ಜೊತೆಗೆ ವೈದ್ಯಕೀಯ ಸಹಾಯಧನ ಅಂತ ಕೊಡ್ತಾರೆ ಫ್ರೆಂಡ್ಸ್. ನಿಮಗೆ ಗೊತ್ತಿರ್ಬೋದು, ಕಾರ್ಮಿಕರಿಗೆ ಏನಾದರೂ ರೋಗ ರುಜಿನಗಳು ಬಂತಪ್ಪ ಅಂತಂದ್ರೆ ಅಂತ ಒಂದು ಸಂದರ್ಭದಲ್ಲಿ ವೈದ್ಯಕೀಯ ಸಹಾಯಧನ ಅಂತ ಕೊಡ್ತಾರೆ. ಅಂದ್ರೆ ಅದಕ್ಕೆ ಯಾವಾಗ ಅರ್ಜಿ ಸಲ್ಲಿಸಬೇಕಪ್ಪ ಅಂತಂದ್ರೆ ಇಲ್ಲಿ ನೋಡ್ತಿರ್ಬೋದು, ಫಲಾನುಭವಿ ಆಸ್ಪತ್ರೆಗೆ ದಾಖಲಾದ ದಿನಾಂಕದಿಂದ ಆರು ತಿಂಗಳ ಒಳಗಡೆಗಾಗಿ ಅರ್ಜಿಯನ್ನ ಸಲ್ಲಿಸಬೇಕು. ಅಂದ್ರೆ ಯಾವುದೇ ಒಬ್ಬ ಕಾರ್ಮಿಕ ಯಾವುದೇ ಒಂದು ರೋಗದಿಂದ ಆಸ್ಪತ್ರೆಗೆ ಅಡ್ಮಿಟ್ ಆಗಿರ್ತಾರೆ, ಆ ದಿನದಿಂದ ಆರು ತಿಂಗಳ ಒಳಗಡೆಗಾಗಿ ಯಾವಾಗಾದ್ರೂ ಈ ಒಂದು ವೈದ್ಯಕೀಯ ಸಹಾಯಧನವನ್ನು ಪಡೆಯೋದಕ್ಕೆ ಅರ್ಜಿಯನ್ನ ಕಾರ್ಮಿಕರು ಸಲ್ಲಿಸಬಹುದು. ಇನ್ನು ಕಟ್ಟಡ ಕಾರ್ಮಿಕ ಕಾರ್ಡ್ ಅಥವಾ ಲೇಬರ್ ಕಾರ್ಡ್ ಅನ್ನ ಪಡೆದಂತ ಕಾರ್ಮಿಕರು ಏನಿರ್ತಾರೆ, ಅವ್ರಿಗೇನಾದ್ರೂ ಅಪಘಾತ ಆಗ್ಬಿಡ್ತು, ಅಪಘಾತದಿಂದ ಮರಣ ಸಂಭವಿಸ್ತು, ಅಥವಾ ಶಾಶ್ವತವಾಗಿ ದುರ್ಬಲತೆ ಆಯಿತು, ಅಥವಾ ಭಾಗಾಂಶವಾಗಿ ದುರ್ಬಲತೆ ಆಯಿತು ಅಂತ ಸಂದರ್ಭದಲ್ಲಿ ಆ ಒಂದು ಸಹಾಯಧನವನ್ನು ಪಡಿಬೇಕಂದ್ರೆ, ಅಂದ್ರೆ ಈಗ ಕಾರ್ಮಿಕ ಒಬ್ಬ ಕಾರ್ಮಿಕ ಇರ್ತಾನೆ, ಆತನಿಗೆ ಏನಾದರೂ ಆಕ್ಸಿಡೆಂಟ್ ಆಗಿಬಿಡ್ತು ಅಂತ ಸಂದರ್ಭದಲ್ಲಿ ಶಾಶ್ವತವಾಗಿ ಎರಡು ಕೈ ಎರಡು ಕಾಲು ಅಥವಾ ಎರಡು ಕಣ್ಣು ಈ ರೀತಿಯಾಗಿ ಏನಾದರೂ ಕಳ್ಕೊಂಡ್ಬಿಟ್ರೆ ಅಂತ ಸಂದರ್ಭದಲ್ಲಿ ಆ ಒಂದು ಏನು ಪರಿಹಾರ ಧನ ಅಥವಾ ಸಹಾಯಧನವನ್ನು ಪಡಿಬೇಕಾದ್ರೆ ನೀವು ಯಾವಾಗ ಅರ್ಜಿ ಸಲ್ಲಿಸಬೇಕಪ್ಪ ಅಂತಂದ್ರೆ, ಆ ಒಂದು ಕಾರ್ಮಿಕನಿಗೆ ಯಾವಾಗ ಅಪಘಾತ ಆಗಿರುತ್ತೆ ಅಲ್ಲಿಂದ ಒಂದು ವರ್ಷ ಟೈಮ್ ಇರುತ್ತೆ, ಆ ಒಂದು ವರ್ಷದ ಒಳಗಡೆಗಾಗಿ ಆ ಒಂದು ಸಹಾಯಧನವನ್ನು ಪಡೆಯೋದಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸೋಕೆ ಕಾಲಾವಕಾಶ ಇರುತ್ತೆ ಫ್ರೆಂಡ್ಸ್ ನಿಮಗೆ. ಇದೊಂದು ಆಯ್ತು ಫ್ರೆಂಡ್ಸ್. ಇನ್ನು ಅದ್ರ ಜೊತೆಗೆ ನಿಮಗೆ ನೋಡ್ತಿರ್ಬೋದು, ಏನು ಕಾರ್ಮಿಕ ಚಿಕಿತ್ಸಾ ಭಾಗ್ಯ ಅಂತ ಕೊಡ್ತಾರೆ. ಅಂದ್ರೆ ಬೇರೆ ಬೇರೆ ರೋಗಗಳಿಗೆ ಬೇರೆ ಬೇರೆ ಟ್ರೀಟ್ಮೆಂಟ್ಗೆ ಇಲ್ಲಿ ಚಿಕಿತ್ಸೆಗಾಗಿ ಧನ ಸಹಾಯವನ್ನ ಮಾಡಲಾಗುತ್ತೆ ಕಾರ್ಮಿಕ ಮಂಡಳಿ ಕಡೆಯಿಂದ. ಅಂದ್ರೆ ಇಲ್ಲಿ ಏನು ಇದು ಕೂಡ ಸೇಮ್ ಫ್ರೆಂಡ್ಸ್ ನಿಮಗೆ. ಅಂದ್ರೆ ಕಾರ್ಮಿಕರಿಗೆ ಯಾವುದೇ ಒಂದು ರೋಗ ರುಜಿನಗಳು ಬಂದು ಆತ ಏನಾದರೂ ಆಸ್ಪತ್ರೆಗೆ ಅಡ್ಮಿಂಟ್ ಆಗಿದ್ರೆ ಆ ದಿನದಿಂದ ಆರು ತಿಂಗಳ ಒಳಗಡೆಗಾಗಿ ಆತ ತಾನು ಆ ಆಸ್ಪತ್ರೆಗೆ ಏನು ಖರ್ಚು ಮಾಡಿರ್ತಾನೆ ಆ ಒಂದು ಹಣವನ್ನು ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಅಥವಾ ಅರ್ಜಿಯನ್ನು ಸಲ್ಲಿಸಿ ಹಣವನ್ನು ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಅಥವಾ ಧನ ಸಹಾಯವನ್ನು ಪಡೆಯೋದಕ್ಕೆ ಆರು ತಿಂಗಳ ಟೈಮ್ ಇರುತ್ತೆ. ಅಂದರೆ ಆ ವ್ಯಕ್ತಿ ಆಸ್ಪತ್ರೆಗೆ ಏನು ಅಡ್ಮಿಂಟ್ ಆಗಿರ್ತಾನೆ ಅಲ್ಲಿಂದ ಆರು ತಿಂಗಳ ಒಳಗಡೆಗಾಗಿ ಯಾವಾಗಾದರೂ ಅರ್ಜಿಯನ್ನು ಸಲ್ಲಿಸಿ ಆ ಒಂದು ಏನು ಕಾರ್ಮಿಕ ಚಿಕಿತ್ಸಾ ಭಾಗ್ಯ ಯೋಜನೆ ಅಡಿಯಲ್ಲಿ ವೈದ್ಯಕೀಯ ಸಹಾಯಧನವನ್ನು ಪಡಿಬಹುದು. ಇನ್ನು ಅದ್ರ ಜೊತೆಗೆ ನಿಮಗೆ ಗೊತ್ತಿರ್ಬೋದು ಫ್ರೆಂಡ್ಸ್, ಕಾರ್ಮಿಕ ಕಾರ್ಡ್ ಅಥವಾ ಲೇಬರ್ ಕಾರ್ಡ್ ಅನ್ನ ಮಾಡಿಸಿದಂತ ಕಾರ್ಮಿಕರ ಮಕ್ಕಳ ಮದುವೆಗೆ ಮದುವೆ ಸಹಾಯಧನ ಅಂತ ಕೊಡ್ತಾರೆ. ಅದನ್ನ ಯಾವಾಗ ಅಂದ್ರೆ ಮದುವೆ ಮುಂಚಿತವಾಗಿ ಅರ್ಜಿಯನ್ನು ಸಲ್ಲಿಸಬೇಕಾ ಅಥವಾ ಮದುವೆ ಆದ ನಂತರ ಅರ್ಜಿಯನ್ನು ಸಲ್ಲಿಸಬೇಕಾ ಅನ್ನೋದು ಬಹಳಷ್ಟು ಮಂದಿಗೆ ಗೊತ್ತಿರೋದಲ್ಲ. ಅದು ಕೂಡ ಹೆಂಗಪ್ಪ ಅಂತಂದ್ರೆ, ನಿಮಗೆ ಕಾರ್ಮಿಕರ ಮಕ್ಕಳು ಏನಿರ್ತಾರೆ ಆ ಒಂದು ಮದುವೆ ಆದ್ಮೇಲೆ ಆರು ತಿಂಗಳ ಟೈಮ್ ಇರುತ್ತೆ ನಿಮಗೆ. ಆ ಒಂದು ಆರು ತಿಂಗಳ ಒಳಗಡೆಗಾಗಿ ಮದುವೆ ಸಹಾಯಧನವನ್ನು ಪಡೆಯೋದಕ್ಕೆ ನೀವು ಯಾವಾಗ ಬೇಕಾದರೂ ಅರ್ಜಿಯನ್ನು ಸಲ್ಲಿಸಬಹುದು. ಅಂದ್ರೆ ಆರು ತಿಂಗಳ ಒಳಗಡೆಗಾಗಿ ಅರ್ಜಿಯನ್ನು ಸಲ್ಲಿಸಬೇಕು. ಈ ರೀತಿಯಾಗಿ ಕಾರ್ಮಿಕರ ಸೌಲಭ್ಯಗಳನ್ನು ಪಡೆಯೋದು ಹೇಗೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಮತ್ತೆ ಅರ್ಜಿ ಯಾವಾಗ ಸಲ್ಲಿಸಬೇಕು, ಅದರ ಒಂದು ಕಾಲಮಿತಿ ಏನಿದೆ, ಎಷ್ಟು ಕಾಲಾವಧಿಯಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಿದ್ರೆ ನಿಮಗೆ ಈ ಒಂದು ಸೌಲಭ್ಯಗಳ ಬೆನಿಫಿಟ್ ಅನ್ನು ಪಡಿಬಹುದು ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು ಈ ಮಾಹಿತಿ ಎಲ್ಲ. ಇಲ್ಲಪ್ಪ ಅಂತಂದ್ರೆ ನಿಮಗೆ ಯಾವಾಗ ಬೇಕಂದ್ರೆ ಅವಾಗ ಅರ್ಜಿಯನ್ನು ಸಲ್ಲಿಸೋಕೆ ಬರೋದಿಲ್ಲ, ಇದರ ಒಂದು ಸೌಲಭ್ಯಗಳನ್ನು ನೀವು ಪಡೆಯೋಕೆ ಕೂಡ ಬರೋದಿಲ್ಲ ಫ್ರೆಂಡ್ಸ್. ಇದು ಈ ರೀತಿಯಾಗಿ ಈ ವಿಡಿಯೋ ನಿಮಗೆ ಭಾಳ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿರ್ತೀನಿ. ಈ ಒಂದು ವಿಡಿಯೋ ಏನಾದರೂ ಲೈಕ್ ಆಗಿತ್ತಪ್ಪ ಅಂತಂದ್ರೆ ಒಂದು ಲೈಕ್ ಮಾಡಿ, ತಪ್ಪದೆ ನಿಮ್ಮ ಸ್ನೇಹಿತರಿಗೆ ಎಲ್ಲ ಕಾರ್ಮಿಕರಿಗೆ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ.